நன்னன் முண்டை யார் நீனோ நரிமணியை யார் நீனோ கன்யாமணியை யார் நீனோ நரிமணியை கேள் நீனோ பகீரதியை யார் நீனோ நரிமணியை ಮಾಡಿದ್ದೀರ್ತಾರ ಅಟ್ಲಾಗ ಸತ್ತವಾಕು ಇಲ್ಲ ಹಂಗೆ ನನ್ನ ಪ್ರಾಣ ತಿಂತದ ಒಳ್ಳೆ ರೋಗ ಪುಟ್ಟಿನ ತನ್ ಮದ್ವೆ ಹಾಕೊಂಡು ಏನ್ ಬಂದದ ನಿನ್ಗೆ ನಾನು ನಿನ್ ಬೇಕು ಅಂತ ಮಾಡಿನಿ ಬರಬಾರ್ದು ಕಾಯಿಲೆ ಕೆಮ್ಮು ಬಿಟ್ಟೋಯ್ತಾ ಇಲ್ಲ ಎಂಟಿಂಗ್ ಕೆಮ್ತಾವಳಲ್ಲ ಡಾಕ್ಟರ್ ಹತ್ರ ಕರ್ಕೊಂಡೋಗಮ್ಮ ಅನ್ಬಾರ್ದ ನಂಗೆ ಅದೇ ಕೆಲಸ ನೋಡು ಒಣ ಮರೆ ಗಿಣಿ ಕಾಯ್ಕೊಂಡಂಗೆ ನಿನ್ ಸೇವೆ ಮಾಡ್ಕೊಂಡೇ ಇರ್ತೇನೆ ಯಾಕೆ ಸೇವೆ ಮಾಡಿಯ ಬಿಡು ಎಂಟಿ ಮೇಕೆ ಏನಾದ್ರೂ ಪ್ರೀತಿ ಆಯ್ತಾ ನಿಂಗೆ ಹೆಂಡತಿ ಕಷ್ಟ ಸುಖ ವಿಚಾರಿಸ್ದೆ ಇರೋನು ನೀನೊಬ್ಬ ಗಂಡನ ನಿನ್ನ ಯೋಕ್ತಿಗೆ ಇಷ್ಟು ಬೆಂಕಿ ಹಾಕ ಏಯ್ ನನ್ನ ಯೋಕ್ತಿಗೆ ಬೆಂಕಿ ಹಾಕ್ತಾ ಇದೇನೆ ನನ್ನ ಅಲ್ಲ ಅಕ್ಕನೆ ನಾನೇನಾದ್ರು ಬೆಂಕಿ ಹಾಕಿದ್ರೆ ನಿನ್ ಬಾಯಿಗೆ ಮಣ್ಣೆ ಬಿದ್ರೆ ಎಂಟಿಗೆಲ್ಲ ನೀನು ಅವ್ರ ಬಗ್ಗೆ ಅಂತ ನಿಮ್ಗೆಲ್ಲ ಗೊತ್ತಾ ಸೂರ್ಯ ಕೂಡ ಒಂದು ನಕ್ಷತ್ರ ಹಾಗಾದ್ರೆ ಸೂರ್ಯನು ನಕ್ಷತ್ರ ಅಂತ ಹೇಳ್ತೀರಾ ಪ್ರತಿ ಒಂದು ನಕ್ಷತ್ರನು ಸೂರ್ಯ ನೋಡಿ ಹೇಗೆ ಹೊಳಿತಾ ಇದೆ ಅಂತ ಶಿಶು ಯಾರೋ ಬಿದ್ದ್ಬಿಟ್ಟಿದಾರಲ್ಲ ಇರಮ್ಮ ಇರಮ್ಮ ಕಣ್ಬಿಡಮ್ಮ ನೀರು ಕೊಡು ಕಣ್ಬಿಡಮ್ಮ ಇದ್ದಾಳಮ್ಮ ಬಾ ನೀರ್ಕೊಳ್ಳಿ ನೀರು ಬೇಕಾ ಯಾರಮ್ಮ ನೀನು ನಾನು ನಾನು ನಿಂಗೆ ಅವನು ಅವನು ಯಾರನ್ನು ನೋಡ್ತಿದ್ಯಮ್ಮ ಅವನು ನನ್ನ ಅಟ್ಟಿಸ್ಕೊಂಡು ಬಂದ ಯಾರು ಇಲ್ವಲ್ಲಮ್ಮ ನೀನು ನೋಡಿದ್ರೆ ನಮ್ಮೂರ್ನೋಳ್ ತರ ಕಾಣಲ್ಲ ಯಾವ ಊರು ನಿಮ್ದು ಕಲ್ಲಾಪುರ ಕಲ್ಲಾಪುರನ ಇಲ್ಲಿಂದ 6 ಕಿಲೋಮೀಟರ್ ಇದೆ ಅಷ್ಟು ದೂರದಿಂದ ಬಂದ್ಯಾ ಇಲ್ಲಿ ಯಾರಾದ್ರೂ ನೆಂಟ್ರು ಇಷ್ಟಿದಾರ ಮತ್ತೆ ಇಲ್ಲಿಗೆ ಯಾಕೆ ಬಂದಿದ್ಯಾ ಅವನು ಅವನು
ನನ್ನ ಸಾಯ್ಸಕ್ ಬಂದ. ಸಮಾಧಾನ ಮಾಡ್ಕೊ, ಹೋಗ್ಲಿ ಬಿಡು. ಈಗ ನನ್ನ ಜೊತೆ ನಮ್ಮ ಮನೆಗ್ ನಡಿ, ಆಮೇಲೆ ಉಳಿದಿದ್ ಮಾತ್ರ ಬಾ. ಇರು, ಹಿಡ್ಕೊಳಿಮ್ಮ, ಬಾ ನಿಧಾನ. ಕಾಫಿ ತಗೋ, ನಿಂಗೆ ತಗೋ. ರಾತ್ರಿ ಚೆನ್ನಾಗಿ ನಿದ್ದೆ ಬಂತ? ನೀವು ಮಾತ್ರೆ ಕೊಟ್ಮೇಲೆ ರಾತ್ರಿ ನಿದ್ರೆ ಮಾಡ್ದೆ. ಅಲ್ಲ, ನಿಂಗೆ ಇಷ್ಟು ದಿನ ನೀನ್ ಯಾಕೆ ಇದನ್ನೆಲ್ಲ ಸಹಿಸ್ಕೊಂಡಿದ್ದೆ? ನನ್ ಗಂಡ ಇವತ್ ಬದ್ಲಾಗ್ಬೋದು, ನಾಳೆ ಬದ್ಲಾಗ್ಬೋದು ಅಂತ ಕಾದೆ, ಬದ್ಲಾಗ್ಲೇ ಇಲ್ಲ. ಇನ್ ನಾನು ಅವ್ರಿಗೆ ಹೋಗಕ್ಕಿಲ್ಲ. ನನ್ ಗಂಡನ್ ಕಣ್ಣಿಗೆ ಏನಾರು ಬಿದ್ಬಿಟ್ರೆ ಅಷ್ಟಯ್ಯ ನನ್ ಕತೆ. ಅಯ್ಯೋ, ಯಾಕಿಷ್ಟೊಂದು ಹೆದರ್ಕೋತೀಯ? ಅಲ್ಲ ನಿಂಗೆ, ನಿನಗೆ ಸಹಾಯ ಮಾಡೋದಕ್ಕೆ ನಿನ್ನ ಇಂಟ್ರೆಸ್ಟ್ ಯಾರೂ ಇಲ್ವಾ? ಎಲ್ಲ ಅವರೇ. ಇವನ್ ಕುಡಕ್ಕೆ ಬಾಯಿಗೆ ಹೆದರ್ಕೊಂಡು ಯಾರು ಬರಕ್ಕಿಲ್ಲ. ಅಲ್ಲ, ನಿಮ್ಮ ಊರಿನಲ್ಲಿ ಯಾವ ಮಹಿಳಾ ಸಂಘಗಳಿಲ್ವಾ? ಅಂದ್ರೆ ಹೆಂಗಸರೆಲ್ಲ ಸೇರಿ ಒಂದು ಸಂಘ ಅಂತ ಮಾಡ್ಕೊಂಡಿಲ್ವಾ? ಇಲ್ಲ. ಅಲ್ಲ ನಿಂಗೆ, ಊರಿನಲ್ಲಿ ಒಂದು ಸಂಘ ಅಂತ ಇಲ್ಲದೇ ಇದ್ರೆ ಹೇಗೆ ಹೇಳು? ಎಲ್ಲ ಹೆಣ್ಮಕ್ಳು ಒಗ್ಗಟ್ಟಾಗಿ ಒಂದ್ ಕಡೆ ಸೇರಿ ಕಷ್ಟ ಸುಖಗಳನ್ನ ಚರ್ಚಿಸ್ಬೇಕು. ಇಲ್ಲದೇ ಇದ್ರೆ ನಿನ್ನ ಪರಿಸ್ಥಿತಿನ ಬರೋದು. ಈಗ ನಮ್ಮೂರ್ನಲ್ಲಿ ನೋಡು, ಹೆಂಗಸ್ರೆಲ್ಲರೂ ಒಗ್ಗಟ್ಟಾಗಿದ್ದಾರೆ, ಗಂಡಸ್ರು ಯಾರು ದಬ್ಬಾಳ್ಕೆ ಮಾಡಲ್ಲ. ಅಂತ ಪರಿಸ್ಥಿತಿ ಬಂದ್ರೆ ಎಲ್ರೂ ಒಂದಾಗ್ತಾರೆ, ಸಹಾಯ ಮಾಡ್ತಾರೆ. ನಿನ್ ತರ ಯಾರು ಊರ್ ಬಿಟ್ಟು ಹೋಗೋ ಯೋಚನೆ ಮಾಡೋದಿಲ್ಲ. ಹಿಂಗೂ ಎಲ್ಲ ಆಯ್ತಾ? ಹ್ಮ್, ಮಹಿಳೆಯರು ಸಂಘಟಿತರಾಗ್ತಾರೆ ಅಂದ್ರೆ ಸರ್ಕಾರ ಸಹಾಯ ಮಾಡುತ್ತೆ, ಕಾನೂನಿನ ನೆರವು ಸಿಗುತ್ತೆ. ನಮ್ಮೂರಿನ ಹೆಣ್ಮಕ್ಳೆಲ್ಲರೂ ಇದ್ರ ಸೌಲಭ್ಯ ಪಡ್ಕೊಂಡಿದ್ದಾರೆ. ನಿನ್ಗಿನ್ನೂ ನಂಬಿಕೆ ಬರ್ತಿಲ್ಲ ಅಲ್ವಾ? ನಾನಿವತ್ತು ನನ್ನ ಜೊತೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ನಿನಗೆ ಎಲ್ಲ ಗೊತ್ತಾಗತ್ತೆ. ಆಯ್ತಾ? ಬಾ ನಿಂಗೆ. ನಮಸ್ಕಾರ. ನಮಸ್ಕಾರ. ಬಾ ನಿಂಗೆ. ನಮಸ್ಕಾರ. ಏನ್ ಸರ್ಸಮ್ಮ, ಬಟ್ವಾಡೆ ಜೋರಾಗಿ ನಡೀತಿದೆ? ನಾನು ಹೇಳಿದ್ನಲ್ಲ ನಿಂಗಿ ಅಂತ, ಕರ್ಕೊಂಡು ಬರ್ತೀನಿ ಅಂತ. ಇವ್ರೇ ಅವ್ರು ನಿಮ್ಮ ಸಂಘದಲ್ಲಿ ಏನೇನ್ ಚಟುವಟಿಕೆ ನಡೀತಿದೆ ಅನ್ನೋದನ್ನ ನಿಂಗಿನೂ ತಿಳ್ಕೊಳ್ಳಿ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಸರ್ಸಮ್ಮ, ನೀನ್ ಹೇಳು, ಸಂಘನ ಯಾಕೆ ಕಟ್ಟಿದ್ರಿ? ಅದರಿಂದ ನಿಮ್ಗೆ ಏನ್ ಲಾಭ ಆಗ್ತಿದೆ? ಮೊದ್ಲು ನಮ್ಗೆ ಸಂಘ ಹಿಂಗ ಅಂದ್ರೆ ಏನು ಗೊತ್ತಿರ್ಲಿಲ್ಲ. ಕಷ್ಟ ಸುಖಕ್ಕಾಗತ್ತೆ ಅಂತ ಒಂದು ಬಿಡಿ ಕಾಸು ಉಳಿಸೋ ದಾರಿನೂ ಗೊತ್ತಿರಲಿಲ್ಲ. ಗಂಡನ ಜೊತೆ ಜಗಳ ಆಡ್ಕೊಂಡು ಒಡ್ತ ತಿನ್ನೋದೇ ಜೀವನ ಆಗೋಗಿತ್ತು. ಆಗ ಶಾರದಾ ಮೇಡಮ್ ಬಂದು, ನೀವೆಲ್ಲ ಯಾಕೆ ಹೀಗಿದ್ದೀರಾ, ನೀವೆಲ್ಲ ಒಂದು ಸಂಘ ಕಟ್ಕೊಳ್ಳಿ, ಹಣ ಉಳಿಸಿ, ಹಣ ಉಳಿಸಿದ್ರೆ ನಾಳೆ ನಿಮ್ಮ ಜೀವನಕ್ಕೆ ಸಹಾಯ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಆಗಲೇ ನಾವೆಲ್ಲ ಸೇರಿ ಸಂಘ ಕಟ್ಕೊಂಡು. ಓಹೋಹೋ, ನಾನು ಹೇಳಿದ್ದಕ್ಕೆ ನೀವೆಲ್ಲರೂ ಸಂಘ ಕಟ್ಟಿದ್ರಾ? ಹ್ಞೂ, ಮತ್ತೆ ನೀವು ಬೆಂದು ತಟ್ಟಿದ್ರಿ. ಯಾರಾದರೂ ನಮಗೆ ಧೈರ್ಯ ಹೇಳಿದ್ರೆ ತಾನೆ ನಮಗೂ ಏನಾದ್ರು ಸಾಧನೆ ಮಾಡೋಕ್ಕಾಗುತ್ತೆ. ಸರಿ, ಸಂಘದಲ್ಲಿ ನೀವೆಲ್ಲರೂ ಏನೇನು ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಹೇಳಿ. ನಮ್ಮ ಸಂಘದ ಸದಸ್ಯರೆಲ್ಲ ಸೇರಿ ವಾರಕ್ಕೆ ಒಂದಿಷ್ಟು ಹಣ ಅಂತ ಉಳಿಸ್ತೀವಿ, ಅದನ್ನೆಲ್ಲ ತೊಗೊಂಡೋಗಿ ಬ್ಯಾಂಕಿಗೆ ಕಟ್ತೀವಿ. ಅದಕ್ಕೆಲ್ಲದಕ್ಕೂ ಲೆಕ್ಕ ಇದೆ ನೋಡು. ಸರಿ, ಈಗ ಸಂಘದಿಂದ ನೀವು ಏನೇನು ಅನುಕೂಲ ಪಡ್ಕೊಂಡಿದ್ದೀರಾ ಅನ್ನೋದನ್ನ ಹೇಳಿ. ನಮ್ಗೆ ಕಷ್ಟ ಇತ್ತು, ಸಾಲದಿಂದಲೇ ಸಾಲ ತಗೊಂಡು ಒಂದು ಹಸು ತಗೊಂಡೆ. ವಾರ ವಾರ ಬಡ್ಡಿ ಸಾಲ ಎರಡು ಕಟ್ಕೊಂಡು ಹೋಗ್ತಾ ಇದ್ದೀನಿ. ಬರುವ ವಾರ ತೀರೈತದೆ. ನಮ್ಮ ಹಸು ನಂಗೆ ಉಳ್ಕೋತು, ನಮ್ಗೆ ಅದು ಲಾಭ ಅಲ್ವಾ ಮೇಡಮ್? ಅದು ಸರಿ, ನೀವೀಗ ಸಾಲ ತಗೊಂಡ್ರೆ ನಿಮ್ಮ ಸಂಘದಲ್ಲಿ ಎಷ್ಟು ಬಡ್ಡಿ ಹಾಕ್ತೀರಾ? 100 ರೂಪಾಯಿ ತರ ಬಡ್ಡಿ ಹಾಕ್ತೀವಿ. ಒಂದ್ಸರಿ ಸಾಲ ತಗೊಂಡವ್ರು ತೀರಿಸೋ ತನಕ ಇನ್ನೊಂದ್ಸರಿ ಸಾಲ ಕೊಡಲ್ಲ. ಅಕಸ್ಮಾತ್ ಯಾರಾದ್ರೂ ಬಡ್ಡಿ ಕಟ್ಟೋದಕ್ಕಾಗ್ಲಿಲ್ಲ ಅಂದ್ರೆ? ಹಂಗೆಲ್ಲ ಯಾರು ಮಾಡಲ್ಲ, ಎಲ್ಲ ಕರೆಕ್ಟಾಗಿ ಕಟ್ಕೊಂಡೋಯ್ತಾರೆ. ಸಂಘ ಉಳ್ಕಂದ್ರೆ ತಾನೇ ನಮಗೂ ಅನುಕೂಲ ಆಗೋದು. ನಿಮ್ಮ ಸಂಘದಾಗೆ ಈಗ ಎಷ್ಟು ದುಡ್ಡೈತೆ? 60,000 ಐತೆ. ಒಳ್ಳೇದು,
ನಿಮ್ ಸಂಘ ಇಷ್ಟೊಂದು ಮುಂದುವರಿಯತ್ತೆ ಅಂತ ನಾನ್ ಕೂಡ ಅನ್ಕೊಂಡಿರ್ಲಿಲ್ಲ. ನೀವೆಲ್ಲರೂ ಒಳ್ಳೆ ಕೆಲ್ಸನೇ ಮಾಡ್ತಿದೀರ, ಮುಂದುವರ್ಸಿ. ಈಗ ನಿಮ್ಗೆ ಅನ್ನಿಸ್ತಿದ್ಯಾ ಈ ಸಂಘದಿಂದ ನಿಮ್ಗೆಲ್ರಿಗೂ ಒಳ್ಳೇದಾಗ್ತಿದೆ ಅಂತ? ಹ್ಞೂ, ಎಲ್ರಿಗೂ ಎಷ್ಟೋ ಅನುಕೂಲ ಆಗಿದೆ. ಕೇಳಿಸ್ಕೊಂಡ್ಯಾ ನಿಮ್ಗೆ ನಮ್ಮ ಸಂಘ ಹೇಗೆ ನಡೀತಿದೆ ಅಂತ? ನಿಮ್ಮೂರ್ನಲ್ಲೂ ಇಂಥದ್ದೊಂದು ಸಂಘ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತಿಲ್ವಾ? ಏನ್ ನಿಂಗಿ, ಆಗ್ಲಿಂದ ಸುಮ್ಮನೆ ಬರ್ತಿದ್ಯಾ? ಏನ್ ಯೋಚನೆ ಮಾಡ್ತಿದ್ಯಾ? ಅಲ್ಲ, ಆಶ್ಚರ್ಯ ಆಗ್ತೈತೆ, ಈ ಸಂಘ ಇಷ್ಟೆಲ್ಲ ಕೆಲಸ ಮಾಡ್ತೈತಾ? ನಿಂಗಿ, ಇಂಥ ಸ್ವಸಹಾಯ ಸಂಘಗಳು ನಮ್ಮೂರ್ನಲ್ಲಿ ಮಾತ್ರ ಅಲ್ಲ, ಇನ್ನು ಹಲವಾರು ಊರುಗಳಲ್ಲಿವೆ. ನಿಮ್ಮೂರ್ನಲ್ಲಿ ಇಲ್ದೇ ಇರೋದೇ ದುರಾದೃಷ್ಟ. ನಾನು ಈ ಸಂಘಕ್ಕೆ ಸೇರ್ಕೋಬೋದಾ? ಓ, ಖಂಡಿತವಾಗ್ಲೂ ಸೇರ್ಕೋಬೋದು. ಆದ್ರೆ ಹೆಂಗಾಗ್ತೈತೆ, ನಂಗೆ ಓದಕ್ಕೆ ಬರೆಯಕ್ಕೆ ಏನು ಬರಕ್ಕಿಲ್ವಲ್ಲ, ನಮ್ಮಂಥವ್ರು ಸಂಘಕ್ಕೆ ಹೆಂಗ್ ಸೇರ್ಕೊಳಕಾಯ್ತದೆ? ನಾನು ಇದ್ದೇ ಬುದ್ಧಿ ಕಲ್ತಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ಈಗ್ಲೂ ಕಾಲ ಮಿಂಚಿಲ್ಲ, ನೀನು ಈಗ್ಲೂ ವಿದ್ಯಾವಂತಲಾಗ್ಬೋದು. ಈ ವಯಸ್ಸಿನಾಗೆ ಇದ್ದೇ ಕಲಿಯದ? ಅಯ್ಯೋ, ಕಷ್ಟ ಆಗಕ್ಕಿಲ್ವಾ? ನಿಂಗಿ, ನಿಮ್ಮಂಥವ್ರಿಗೋಸ್ಕರ ಸರ್ಕಾರದವರು ಮುಂದುವರಿಕೆ ಕಲಿಕೆ ಅನ್ನೋ ಯೋಜನೆನ ರೂಪಿಸಿದ್ದಾರೆ, ನೀನ್ಯಾಕಿದ್ರು ಉಪಯೋಗ ಪಡ್ಕೋಬಾರ್ದು? ನಂಗೂ ಇದ್ದೆ ಕಲಿಬೇಕು ಅಂತ ಆಸೆನೇಯ, ಆದ್ರೆ ನಾನು ಕಲಿತೀನಿ ಅಂದ್ರು ಕಲ್ಸೋರು ಯಾರವ್ರೆ? ನೀನ್ ಕಲ್ತ್ಕೋತೀನಿ ಅಂತ ಹೇಳಿದ್ರೆ ನಾನ್ ನಿನಗೆ ಕಲಿಸ್ತೀನಿ, ಕಲ್ತ್ಕೋತೀಯ? ರಾಮೋಹಳ್ಳಿಯ ಮಹಿಳೆಯರು ಸುಮ್ಮನೆ ಮನೆಯಲ್ಲಿ ಕುಳಿತವರಲ್ಲ. ಸ್ವಸಹಾಯ ಸಂಘದ ಇತರ ಚಟುವಟಿಕೆಯಲ್ಲಿ ಬುಟ್ಟಿ ಹೆಣೆಯುವುದು, ಊದುಬತ್ತಿ ಹೊಸೆಯುವುದನ್ನು ಕೂಡ ಮಾಡುತ್ತಿದ್ದರು. ಈ ಮೂಲಕ ಅವರಿಗೆ ಹಣ ಸಂಪಾದನೆಯಾಗುತ್ತಿತ್ತು. ನಿಂಗಿಯ ತರಬೇತಿ ಈ ಕ್ಷೇತ್ರಗಳಲ್ಲೂ ಆಯಿತು. ಹಳ್ಳಿಯ ಮುಗ್ಧ ಹೆಣ್ಣಾಗಿದ್ದ ನಿಂಗಿ ಈಗ ಪ್ರಬುದ್ಧ ಹೆಣ್ಣುಮಗಳಾಗಿ ಬೆಳೆಯಲು ಎಸ್ಎಚ್ಜಿಯ ಕಾರ್ಯಕರ್ತರು ನೆರವಾದರು. ನಿಂಗಿ, ಯಾಕೆ ನಿಂತ್ಕೊಂಡಿದ್ಯಾ? ಕೂತ್ಕೋ ಬಾ. ಪರವಾಗಿಲ್ಲ ಮೇಡಮ್. ಬಾ ಕೂತ್ಕೋ, ಇದನ್ ತಗೋ. ಇದೆಲ್ಲ ಏನ್ ಮೇಡಮ್? ಇರ್ಲಿ ನಿಂಗಿ, ತಗೋ. ನಿಂಗಿ, ನೀನೀಗ ವಿದ್ಯಾವಂತ ಮಹಿಳೆ, ಬುದ್ಧಿವಂತಳು. ಇದ್ರ ಬಳಕೆ ನಿಮ್ ಊರ್ನಲ್ಲಿ ಆಗ್ಬೇಕು. ನಿನ್ನ ರೀತಿ ನೀನು ಬೇರೆಯವ್ರನ್ನೂ ಬದಲಾಯಿಸ್ಬೇಕು. ಒಂದ್ ನಿಮಿಷ ಇರು. ಇದನ್ ತಗೋ. ಅಯ್ಯೋ, ಇದೆಲ್ಲ ಬೇಡ ಮೇಡಮ್. ಇರ್ಲಿ ನಿಂಗಿ, ಇದು ನಿನಗೆ ಸೇರ್ಬೇಕಾರೋ ಹಣ, ಇಟ್ಕೋ. ನೀವು ಗುರುಸ್ಥಾನದಲ್ಲಿ ನಿಂತು ನನಗೆಲ್ಲ ಹೇಳ್ಕೊಟ್ಟಿದ್ದೀರ, ಹಂಗೆ ನೋಡಿದ್ರೆ ನಾನು ನಿಮಗೆ ಗುರುದಕ್ಷಿಣೆ ಕೊಡಬೇಕು. ಹ್ಞೂ, ತಗೋತೀನಿ, ತಗೊಳ್ದೆ ಬಿಡ್ತೀನಾ? ನೀನೇನಾದರೂ ಸಾಧಿಸಿ ತೋರಿಸಿದ್ರೆ, ನಿನ್ನ ವಿದ್ಯೆನ ಇನ್ನೊಬ್ಬರಿಗೆ ದಾನ ಮಾಡಿದ್ರೆ ಅದೇ ನೀನು ನನಗೆ ಕೊಡೋ ದಕ್ಷಿಣೆ. ಏ, ಏನಿದೆಲ್ಲ? ¶¶
ಸೂರ್ಯನ ಹೆಂಡತಿ ಇವಳೇನ ಬಿಲ್ಲಾಗ್ಬಿಟ್ಟಾಳೆ. ನಾನ್ ಯಾರಾದ್ರೆ ನಿನ್ಗೇನು? ಹೆಣ್ಣಿನ ಮೇಲೆ ಕೈ ಮಾಡೋದು ಕಾನೂನಿನ ಪ್ರಕಾರ ಅಪರಾಧ. ಇನ್ನೊಂದ್ಸಾರಿ ಇವಳ ಮೇಲೆ ಏನಾದ್ರು ಕೈ ಮಾಡಿದ್ರೆ ನಾನು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ, ಆಮೇಲೆ ಕಂಬಿ ಕಂಬಿ ಎಳಿಸ್ಬೇಕಾಗತ್ತೆ. ಹೆದರ್ಕೋಬೇಡ, ನೀ ನಮ್ ನಿಂಗೆ ಅಲ್ವಾ? ಮಾದೇವಿ ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಮಾದೇವಿ. ನಿನ್ ಗಂಡ ನನ್ನ ನೆಂಟಿ ಸತ್ತೋದ್ಲು ಅಂತ ಊರೆಲ್ಲ ಹೇಳ್ಕೊತಿರ್ತಾವ್ನೆ. ಹೌದಾ? ನೋಡು ಮತ್ತೆ ಬದುಕ್ ಬಂದಿದ್ದೀನಿ. ದಿನ ಎಲ್ಲೋಗಿದ್ದೆ? ತನ್ನ ಹಳ್ಳಿಯ ಹೆಣ್ಣು ಮಕ್ಕಳನ್ನೆಲ್ಲ ಒಂದೆಡೆ ಸೇರಿಸಿ ಸ್ವಸಹಾಯ ಸಂಘ ಹಾಗೂ ಮುಂದುವರಿಕೆ ಶಿಕ್ಷಣದ ಅನುಕೂಲಗಳ ಬಗ್ಗೆ ವಿವರಿಸಿ ಹೇಳಿದಳು. ನಾವೆಲ್ಲರೂ ಒಂದೆಡೆ ಸೇರೋಣ, ನಮ್ಮ ಉಳಿತಾಯದ ಹಣವನ್ನು ಸಂಗ್ರಹಿಸಿ ಬ್ಯಾಂಕಿನಲ್ಲಿ ಖಾತೆ ತೆರೆದು ತುಂಬೋಣ. ಬ್ಯಾಂಕ್ ನಮಗೆ ಸಾಲದ ಸಹಾಯ ನೀಡುತ್ತದೆ, ಅದನ್ನು ಬಂಡವಾಳವನ್ನಾಗಿಟ್ಟುಕೊಂಡು ನಾವು ವ್ಯಾಪಾರ ವಹಿವಾಟು ಮಾಡಬಹುದು, ಪ್ರತಿ ತಿಂಗಳು ಕಂತು ಕಟ್ಟಿ ಸಾಲದಿಂದ ಮುಕ್ತರಾಗಬಹುದು ಎಂದು ಹೆಸ್ಎಚ್ಜಿಯ ಲಾಭಗಳನ್ನ ವಿವರಿಸಿದಳು. ಈಗ ನಮ್ಮೂರಿನ ಮಾಲಿಂಗಪ್ಪನ ಹತ್ರ ನೀವು ಸಾಲ ತಗೊಂಡ್ರೆ ಎಷ್ಟ್ ಬಡ್ಡಿ ಹಾಕ್ತಾನೆ? ನೂರಕ್ಕೆ 10 ರೂಪಾಯಿ 5 ರೂಪಾಯಿ ಹಾಕ್ತಾರೆ. ನೋಡಿದ್ರ, ಹೀಗ್ ಬಡ್ಡಿ ಕಟ್ಟಿ ಕಟ್ಟಿನೇ ನಮ್ಗೆ ಈಗ ಗತಿ ಬಂದಿರೋದು. ಅದೇ ಅದ್ರ ಬದಲು ನಾವೆಲ್ಲ ಒಗ್ಗಟ್ಟಾಗಿ ಸಂಘ ಕಟ್ಕೊಳ್ಳೋಣ, ತಿಂಗ್ಳಿಗೆ ಇಷ್ಟಿಷ್ಟು ಅಂತ ದುಡ್ಡು ಸೇರ್ಸೋಣ. ಈ ಉಳಿಸಿರೋ ದುಡ್ಡನ್ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಇಡೋಣ. ಅದೇ ನಮ್ಮ ಸಂಘದಲ್ಲಿ ಇರೋರಿಗೆ ಯಾರಿಗಾದ್ರೂ ಕಷ್ಟ ಬಂದಾಗ ಅದೇ ದುಡ್ಡನ್ನ ಸಾಲ ಅಂತ ಕೊಡೋಣ, 2 ರೂಪಾಯಿ ಬಡ್ಡಿ ಹಾಕೋಣ. ಆ ಬಡ್ಡಿ ದುಡ್ಡನ್ನು ನಮ್ಮ ಸಂಘಕ್ಕೆ ಸೇರುತ್ತಲ್ವಾ? ನಾವು ಉಳಿತಾಯ ಮಾಡಿದ ದುಡ್ಡಿನ ಜೊತೆಗೆ ಬಡ್ಡಿ ದುಡ್ಡು ಸೇರಿಕೊಂಡು ಅದು ನಮ್ದೇ ಆಗುತ್ತೆ. ಇದ್ರ ಜೊತೆಗೆ ನಾವೆಲ್ಲ ಓದು ಬರಹ ಕಲಿಯೋಣ, ಆಗ ನಮ್ಮನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ. ಇದರ ಉದಾಹರಣೆಗೆ ನಿಂಗಿಯೇ ಪ್ರತ್ಯಕ್ಷ ಇದ್ದಳು. ಎಲ್ಲರಿಗೂ ನಿಂಗಿಯ ಮಾತುಗಳಲ್ಲಿ ವಿಶ್ವಾಸ ಮೂಡಿತು. ಯಾವ್ದೋ ಸಂಘ ಏನೋ ಕಟ್ತಾವಳಂತೆ ನಮ್ಮೂರಲ್ಲಿ. ಊನಪ್ಪ, ನಮ್ಮ ಹೆಂಗಸರು ಕೂಡ ಅದೇ ಹೇಳ್ತಾ ಇದ್ಲು. ನಿಮ್ ಹೆಂಗಸ್ರೆ ಅಲ್ಲ, ಇಡೀ ಊರ್ ಹೆಂಗಸ್ರೆ ಅಲ್ಲಿ ಹೋಗ್ತಾರೆ ಅಂತ ಎಮ್ನಿಂದೆ ಅಡ್ಬಿದೆ ಕಣ. ಬಂದ ನೋಡು, 100 ವರ್ಷ ಆಯ್ಸ್ಕಲ್ಲ ನಿಂಗೆ. ಏ, ನಮ್ ಸಂಘ ಸೇರಕ್ ಬಂದೇನು? ಇಲ್ಲ ಕಣಣ್ಣ, ಒಂದ್ ಬೀಡಿ ಕೊಡೋಣ. ಬೇಡ ಬೆಳಿಗ್ಗೆ ಬೇರೆ ಬದುಕಿಲ್ವ ನಿಂಗೆ? ಬೇಡಕ್ ಬಂದ್ಬಿಟ್ಟಿದ್ಯಾ? ಹೋಗ್ ಕೆಲ್ಸ ನೋಡೋಗು. ಹಂಗನ್ಬೇಡ ಕಣಣ್ಣ, ನಿಂದಮ್ಮಯ್ಯ ಅಂತೀನಿ, ಒಂದ್ ಬೀಡಿ ಕೊಡೋಣ. ತಿನ್ನಲ್ಲ, ಗೇಮೆ ಮಾಡಕ್ಕೆ ನಂಗೇನು ಹೊಲ ಇದ್ದತ್ತ ಮನೆ ಇದ್ದತ್ತಣ, ಒಂದೇ ಒಂದ್ ಬೀಡಿ ಕೊಡೋಣ. ನಿಮ್ ಏನ್ರಿ ಯಾವ್ದ ಸಂಘ ಪಂಗ ಅಂತ ಏನೋ ಮಾಡ್ತಾಡಂತಲ್ಲ, ಹೋಗ್ ಕಾಲ್ ಇಡ್ಕೊಂಡ್ ಬೇಡ್ಕೊ. ನಿನ್ಗೆ ಯಾವ್ದಾರ ವಾಚ್ಮನ್ ಕೆಲ್ಸ ಕಟ್ತಾ? ಏ ಹೋಗಯ್ಯ, ಬಂದ್ಬಿಟ್ಟ ಒತ್ತಾರೆ. ನಿಂಗಿಯ ಶ್ರಮ ಫಲ ನೀಡಿತು. ತಾಯವ್ವ ತನ್ನ 10 ರೂಪಾಯಿಗಳನ್ನು ಆರಂಭದಲ್ಲಿ ನೀಡುವ ಮೂಲಕ ಕೆಂಪಮ್ಮ ಸ್ವಸಹಾಯ ಸಂಘಕ್ಕೆ ಓಂಕಾರ ಹಾಕಿದಳು.
ಈ ಹಾದಿಯನ್ನು ಅನುಸರಿಸಿದ ಇತರ ಮಹಿಳೆಯರು ತಾವು ಕೂಡಿಟ್ಟದ್ದನ್ನು ನಿಂಗಿಗೆ ತುಂಬು ಮನಸ್ಸಿನಿಂದ ಕೊಟ್ಟು ಕೈಜೋಡಿಸಿದರು. ಒಗ್ಗಟ್ಟೇ ಬಲ, ಸಂಘಟಿತ ಬದುಕೇ ಸರಿಯಾದ ಬದುಕು ಎಂಬುದೇ ಎಲ್ಲರ ಮೂಲ ಮಂತ್ರವಾಯಿತು. ಮೊದಲ ದಿನವೇ 500 ರೂಪಾಯಿಗೂ ಹೆಚ್ಚು ಹಣ ಸಂಗ್ರಹವಾಯಿತು. ನಿಂಗಿಯ ಛಲ ಕೈಗೂಡಿತು. ನಿಂಗಿ ಈಗ 2 ಸೀಮೆ ಹಸುಗಳ ಮಾಲೀಕಳು. ಇವಳ ಪರಿಶ್ರಮದಿಂದ ಆ ಊರಿನಲ್ಲಿ ಹಾಲಿನ ಡೈರಿ ಕಾರ್ಯಾರಂಭ ಮಾಡಿತು. ತಪ್ಪಾಯ್ತು ಕಣೆ, ಮನೆಗೆ ಬಾರೆ. ಯಾಕೆ, ಯಾಕೆ ಬರ್ಬೇಕು? ನಿನ್ ತವ ಹೊಡೆತ ತಿನ್ನೋದಿಕ್ಕ? ಇಲ್ಲ ಕಣೆ, ಇನ್ನು ಯಾಕೆ ಹಂಗೆಲ್ಲ ಮಾಡಕ್ಕಿಲ್ಲ. ಹೋಗೋ, ಇಂಥ ಮಾತು ಅದೆಷ್ಟು ಸಾರಿ ಹೇಳಿದ್ಯೋ, ನಾನು ಬರಲ್ಲ. ಹಂಗಾರೆ ನಿಂಗೆ ಗಂಡ ಬೇಡವಾ? ನಿನ್ನಂಥ ಗಂಡ ಯಾವಳಿಗೆ ಬೇಕು? ಕುಡಿತೀಯಾ, ಹೊಡಿತೀಯಾ, ಬಡಿತೀಯಾ, ಹೆಂಡತಿಗೆ ಹೊಡಿಯೋನು ಒಬ್ಬ ಗಂಡನ? ನಾನು ಬರಲ್ಲ. ದೀಟ ಹೇಳು ನಿಂಗೆ, ನಿಂಗೆ ನಾನು ಬೇಡವೇ ಬೇಡವಾ? ಬೇಡ ಅಂತ ಹೇಳಿದ್ನಲ್ಲ, ಈಗ ನಾನು ದುಡಿತಾ ಇದ್ದೀನಿ, ನನ್ನ ನೋಡ್ಕೊಳ್ಳೋದಕ್ಕೆ ಯಾರೂ ಬೇಕಾಗಿಲ್ಲ. ನಿಂಗೆ ನನ್ನ ತಪ್ಪಾಯ್ತು ಕಣೆ, ಇನ್ಮೇಲೆ ನಾನು ನಿಂಗೆ ಹೊಡೆಯಕ್ಕಿಲ್ಲ, ಬಡಿಯಕ್ಕಿಲ್ಲ, ಚೆನ್ನಾಗಿ ನೋಡ್ಕೊತೀನಿ ಕಣೆ. ನಿನ್ ದಮ್ಮಯ್ಯ ಹೋಗ್ಬೇಡವೆ ನಿಂಗೆ, ನಿಂಗೆ ನನ್ನ ಕೈ ಬಿಡಬೇಡ. ಸೋ ಕಾಲು ಬಿಡು, ಇದೇನ್ ಮಾಡ್ತಿದ್ಯ ನೀನು? ತೆಗೆ ತೆಗೆ, ನೀನು ಬರ್ತೀನಿ ಅನ್ನೋ ಗಿಡ್ಡ ಬಿಡಕ್ಕಿಲ್ಲ. ಆಯ್ತು ನೋಡೋಣ, ಈಗ ಮೇಲೆ ಹೇಳು ನೀನು. ಚೀಚಿ, ಹೆಂಗ್ಸಿನ ಕಾಲು ಹಿಡಿತೀಯಲ್ಲ, ನಾಚಿಕೆ ಆಗಲ್ಲ? ತೆಗಿ ತೆಗಿ, ಅದ್ರಾಗೇನು ತಪ್ಪು? ನಾ ಇಟ್ಕೊಂಡಿದ್ದು ನನ್ನ ಹೆಂಡತಿ ಕಾಲು, ಬೇರೆಯವ್ರದ್ದಲ್ಲ. ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಯ್ತು, ಅದಕ್ಕೆ ಕಾಲು ಇಟ್ಕೊಂಡೆ. ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಯ್ತಾ? ಹ್ಞೂ. ನಿಜವಾಗ್ಲೂ ನೀ ಬದಲಾಗಿದ್ಯಾ? ಹೂ ಕಣೆ, ನಿಗೆ ದಿಟ್ಟವಾಗ್ಲು ಚೌಡಮ್ ನಾಣೆಗೂ. ಇನ್ನು ಮ್ಯಾಕೆ ನಾನು ನೀನು ಚೆನ್ನಾಗಿ ನೋಡ್ಕೊತೀನಿ, ಬೇಕಾದ್ರೆ ನೀನು ಸೇವೆ ಮಾಡ್ಕೊಂಡಿರ್ತೀನಿ. ಹಾಂ, ಸೇವೆ ಮಾಡ್ಕೊಂಡಿರ್ತೀಯಾ? ಹ್ಞೂ. ಹಂಗಾರೆ ನಾ ಬರಲ್ಲ. ಯಾಕೆ? ನಂಗೆ ನಿನ್ ಸೇವೆ ಮಾಡ್ಕೊಂಡಿರೋದ್ ಬೇಕಾಗಿಲ್ಲ. ನನ್ ಜೊತೆ ಪ್ರೀತಿಯಿಂದ ಇರ್ತೀಯಾ ಹೇಳು, ನಾನು ಇರ್ತೀನಿ. ಇರ್ತೀಯಾ? ಹ್ಮ್, ಇರ್ತೀನಿ. Thank you.
ಹಾ.